ಕನ್ನಡದ ಖ್ಯಾತ ನಟ ರಾಜೇಶ್ ಅವರ ಸಾವಾಗಿದೆ. ಹೌದು, ಹಾಗಾದ್ರೆ ಏನಾಯಿತು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ರಾಜೇಶ್ ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಸದ್ಯ ಕಿಡ್ನಿ ವೈಫಲ್ಯ ಆಗುವ ವಯಸ್ಸಾದ ಕಾಯಿಲೆಯಿಂದ ಸದ್ಯ ಬಳಲುತ್ತಿರುವ ರಾಜೇಶ್ ಅವರಿಗೆ ಬೆಂಗಳೂರಿನ ಕಸ್ತೂರಬಾ ನಗರದಲ್ಲಿರುವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಿತ್ತು. ಹೌದು ಸ್ನೇಹಿತರೆ, ಅವರು 1936ರಲ್ಲಿ ಜನನವಾಗ್ತಾರೆ. ಶಕ್ತಿ ನಾಟಕ ಮಂಡಳಿ ವಿದ್ಯಾಸಾಗರ ಅಂತಲೇ ರೂಪಿಸಿದರು. ನಿರುದ್ಯೋಗಿ ಬಾಳು, ಬಡವನ ಬಾಳು, ವಿಷಸರ್ಪ, ನಂದದೀಪ, ಚಂದ್ರದ್ವಯ, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ನಾಟಕಗಳಲ್ಲಿ ವಿದ್ಯಾಸಾಗರ್ ಅಂತಲೇ ಗಮನ ಸೆಳೆದವರು. ರಂಗಭೂಮಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ವಿದ್ಯಾಸಾಗರ್ ಅವರು ಸದ್ಯ ವೀರ ಸಂಕಲ್ಪ ಸಿನಿಮಾದ ಮೂಲಕ ಹುಣಸೂರು ಕೃಷ್ಣಮೂರ್ತಿ ಅವರ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದರು. ಕೆಲಸಕ್ಕೆ 15 ದಿನ ರಜೆ ಹಾಕಿ ಮದ್ರಾಸ್ಗೆ ತೆರಳಿದ ಅವರು ಸದ್ಯ ವೀರ ಸಂಕಲ್ಪ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು. ವಿದ್ಯಾಸಾಗರ್ ಅವಕಾಶಗಳು ಹುಡುಕಿಕೊಂಡು ಬಂದವು. ಶ್ರೀರಾಮಾಂಜನೇಯ ಯುದ್ಧ, ಗಂಗೆ ಗೌರಿ ಚಿತ್ರಗಳಲ್ಲೂ ವಿದ್ಯಾಸಾಗರ್ ಅವರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸುತ್ತಾರೆ ಸ್ನೇಹಿತರೆ. ಸದ್ಯ 1963ರಲ್ಲಿ ತೆರೆ ಕಂಡ ನಮ್ಮೂರು ಚಿತ್ರದಲ್ಲಿ ತಮ್ಮ ಹೆಸರನ್ನು ವಿದ್ಯಾಸಾಗರಿಂದ ರಾಜೇಶ್ ಅಂತ ಬದಲಿಸಿಕೊಂಡರು ಈ ನಟ. ನಂತರ ರಾಜೇಶ್ ವೃತ್ತಿ ಬದುಕಿಗೆ ದೊಡ್ಡ ತಿರುವು ಕೊಟ್ಟ ಚಿತ್ರ ಅಂದರೆ ಸಿ ವಿ ಶಂಕರ್ ನಿರ್ದೇಶನದ ನಮ್ಮ ಊರು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ನಟ ರಾಜೇಶ್ ಗಾಯಕರಾಗಿಯೂ ಕೂಡ ಜನಪ್ರಿಯತೆಗೊಂಡಿದ್ದರು. ಸರಿ, ಏನೇ ಇರಲಿ ಸ್ನೇಹಿತರೆ, ರಾಜೇಶ್ ಅವರ ಆತ್ಮಕ್ಕೆ ಈ ಮೂಲಕ ಶಾಂತಿ ಸಿಗಲಿ ಅಂತ ಕಮೆಂಟ್ ಮಾಡಿ, ಓಂ ಶಾಂತಿ ಅಂತ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್.